ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಮತ್ತು ಯುಗಾದಿಯ ಹಾರ್ದಿಕ ಶುಭಾಶಯ. ಈ ಸಂವತ್ಸರ ತಮ್ಮೆಲ್ಲರ ಬಾಳಿನಲ್ಲಿ ಬೆಳಕನ್ನು ತರಲಿ, ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಇನ್ನೂ ಒಂದು ವಿಷಯ, ಆತ್ಮೀಯರೇ, ಪ್ರಾಣದೇವರ ಅನುಗ್ರಹದಿಂದ ಮತ್ತು ತಮ್ಮೆಲ್ಲರ ಶುಭ ಹಾರೈಕೆಗಳಿಂದ ನಮ್ಮ ಈ ಸರಣಿ ಕಾರ್ಯಕ್ರಮ 150ನೇ ಸಂಚಿಕೆಯನ್ನು ಮುಟ್ಟಿದೆ. ಸತತವಾಗಿ ಒಂದು ದಿನವೂ ಬಿಡದಂತೆ 150 ಸಂಚಿಕೆಗಳನ್ನು ಈ ಸಂಚಿಕೆಯೊಂದಿಗೆ ಪೂರೈಸ್ತಾರೆ. ಇದಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಹೀಗೆ ಪ್ರಾಣದೇವರ ಅನುಗ್ರಹ ನಮಗೆ ಮುಂದುವರಿಯಲಿ ಅಂತ ಕೇಳ್ತಾ, ಇವತ್ತಿನ ನಮ್ಮ ಸಂಚಿಕೆಯ ದೇವರು ಕರ್ನಾಟಕದಲ್ಲಿಯೇ ಪ್ರಸಿದ್ಧವಾದಂಥ ಒಬ್ಬ ದೇವರು, ಕದರಮಂಡಲಿಗಿ ಕಾಂತೇಶ. ಕಣ್ಣಿನಲ್ಲಿ ಸಾಲಿಗ್ರಾಮ ಇರುವ ಕದರಮಂಡಲಿಗಿ ಕಾಂತೇಶ, ಬಹಳ ಸುಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಅದು ಕದರಮಂಡಲಿಗಿ. ಇಲ್ಲಿ ಒಂದು ವಾಡಿಕೆ ಇದೆ, ಧಾರವಾಡ ಜಿಲ್ಲಾ ಸುತ್ತಮುತ್ತಲಿನ ಜಿಲ್ಲೆಯವರು ಒಂದೇ ದಿನ 3 ಹನುಮಂತ ದೇವರ ದರ್ಶನವನ್ನು ಪಡೆದು ಬರ್ತಾರೆ. ಅದು ಸಾಮಾನ್ಯವಾಗಿ ಮಾಡ್ತಾರೆ. ಭಾಳಷ್ಟು ಜನ ಒಂದೇ ದಿನ ಕಾಂತೇಶ, ಶಾಂತೇಶ ಮತ್ತು ಭ್ರಾಂತೇಶ 3 ಜನರ ದರ್ಶನ ಪಡೆದರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಬರ್ತದೆ ಅನ್ನೋ ಒಂದು ನಂಬಿಕೆ. ಅದನ್ನು ಬಹಳಷ್ಟು ಜನ ಮಾಡ್ತಾರೆ. ಈ ಕಾಂತೇಶ ಸ್ಥಾಪನೆಯಾದದ್ದು ಸುಮಾರು 500 ವರ್ಷಗಳ ಹಿಂದೆ. ಅಂದರೆ ಬ್ರಹ್ಮಣ್ಯ ತೀರ್ಥರು ಅಂಥೇಳಿ ಒಬ್ಬ ದೊಡ್ಡ ಯತಿಗಳಾಗಿದ್ದರು, ಶ್ರೀಪಾದರಾಜರ ಗುರುಗಳು. ಅವರು ಪ್ರತಿಷ್ಠಾಪನೆ ಮಾಡಿದ್ದು, ಮೂರನ್ನೂ ಅವರೇ ಮಾಡಿದರು ಅಂತ ಹೇಳ್ತಾರೆ. ಶಾಂತೇಶ, ಕಾಂತೇಶ, ಭ್ರಾಂತೇಶ 3 ಹನುಮಂತ ದೇವರನ್ನ ಅವರೇ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಸುಮಾರು 500 ವರ್ಷದ ಒಂದು ಹನುಮಂತ ದೇವರು. ಇನ್ನೂ ಒಂದು ವಿಶೇಷ ಅಂದರೆ, ಕದರಮಂಡಲಿಯಲ್ಲಿ 5 ಈಶ್ವರ ದೇವಸ್ಥಾನಗಳು, ಬಹಳ ಪ್ರಸಿದ್ಧವಾದಂಥ ಪುರಾತನವಾದಂಥ ಪ್ರಾಚೀನ ದೇವಸ್ಥಾನಗಳು. ಅದರೊಟ್ಟಿಗೆ ಕನಕಪ್ಪನ ಗುಡಿ ಅಂತ ಒಂದು ಅಲ್ಲಿ ಅಲ್ಲಿ ಕನಕದಾಸರು ಇರ್ತಿದ್ರಂತೆ. ಕನಕದಾಸರು ಬಹಳಷ್ಟು ದಿವಸ ಅಲ್ಲಿ ಇದ್ರಂತೆ. ಮತ್ತು ಅವರ ಮುಖ್ಯ ಕೃತಿಗಳು, ವಿಶೇಷವಾಗಿ ಮೋಹನ ತರಂಗಿಣಿ ಅಂಥವೆಲ್ಲ ಅಲ್ಲಿಯೇ ಅವರು ಬರೆದ್ರಂತ ಹೇಳ್ತಾರೆ. ಈ ಕಾಂತೇಶನ ವಿಶೇಷತೆ ಇನ್ನೊಂದೇನೆಂದರೆ, 3 ಅವತಾರಗಳು, ಹನುಮ, ಭೀಮ, ಮಧ್ವ, 3 ಸಮಯಕ್ಕೆ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಬೇರೆ ಬೇರೆ ಅವತಾರಗಳು ನಮಗೆ ಕಾಣಿಸ್ತಾವೆ. ಅಂಥ ವಿಶೇಷವಾದಂಥ ಒಂದು ಹನುಮಂತ ದೇವರು. ಇವ್ರ ಬಗ್ಗೆ 2 ಕಥೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದಿಷ್ಟು ಕಳ್ಳರು ಒಂದ್ಸಲ ಎಮ್ಮಿ ಕದ್ಕೊಂಡು ಹೊಂಟ್ರಂತ. ರಾತ್ರಿ ಎಮ್ಮಿ ಕದ್ಕೊಂಡು ಹೊಂಟು ಕೂಡಲೇ ಅವರಿಗೆ ಬೆನ್ನು ಹತ್ತಿದ್ರಂತ ಮಂದಿ ಹಿಡೀಲಿಕ್ಕೆ. ಅವ್ರು ಎಮ್ಮಿ ಹೊಡ್ಕೊಂಡು ಏನು ಮಾಡಿದ್ರಂತ ಹೆದರಿ ಕಾಂತೇಶನ ಗುಡಿ ಒಳಗೆ ಹೋಗಿಬಿಟ್ರಂತ. ಕಾಂತೇಶಗೆ ನಮಸ್ಕಾರ ಮಾಡಿ, ಸ್ವಾಮಿ ನೀನೇ ನಮ್ಮನ್ನು ಪಾರು ಮಾಡಬೇಕು ಅಂತ. ಅಷ್ಟೊತ್ತಿಗೆ ಆ ದೇವಸ್ಥಾನದ ಬಾಗಲ ತೆಗೆದು, ಆ ಪ್ರಾಂಗಣದ ಬಾಗಲ ತೆಗೆದು ಅವರೆಲ್ಲ ಬಂದ್ರಂತ. ಹಿಂದೆ ಬೆನ್ನು ಹತ್ತಿದವರು ಬಂದು ಎಲ್ಲ ಎಮ್ಮೆಗಳನ್ನ ಪರೀಕ್ಷಾ ಮಾಡಿದರೆ ವಿಶೇಷ ಏನಪ್ಪ ಅಂದ್ರೆ, ಎಲ್ಲ ಎಮ್ಮಿ ಹಣಿ ಮೇಲೆ ಒಂದೊಂದು ನಾಮ ಇದ್ದವು. ಅವಾಗ ಅವರು ಹೇ ಇದು ನಮ್ಮ ಎಮ್ಮೆ ಅಲ್ಲಿ ಬಿಡು ಅಂತ ಹೋದ್ರಂತ. ಹೀಗಾಗಿ ಅದೊಂದು ಕಥೆಯನ್ನು ಹೇಳ್ತಾರೆ, ಅಂದರೆ ಕಾಂತೇಶನ ಪವಾಡ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ವಿಶೇಷವಾದದ್ದು, ಕನಕದಾಸರು ಕಾಂತೇಶನ ಬಹಳ ದೊಡ್ಡ ಭಕ್ತರಾಗಿದ್ದರು. ನಿತ್ಯ ದರ್ಶನ ಅವ್ರದ್ದು, ಇದನ್ನು ಸೇವೆ ಎಲ್ಲ ಮಾಡ್ತಿದ್ರು. ಅವರು ಪ್ರತಿ ಸಲ ತಿರುಪತಿಗೆ ಹೋಗಬೇಕಾದ್ರೆ ಕಾಂತೇಶ ಸ್ವಾಮಿ ದರ್ಶನ ಪಡೆದು ಹೋಗ್ತಿದ್ರು. ಒಂದು ಸಲ ಏನಾತಂತೆ, ಗಡಿಬಿಡಿ ಒಳಗೆ ಅವ್ರು ಹಂಗೆ ಹೋಗಿಬಿಟ್ರಂತ ಕನಕದಾಸರು. ಹೋದಾಗ ಅಲ್ಲಿ ಹೋಗ್ತಾರೆ, ಹೋಗಿ ತಿಮ್ಮಪ್ಪನ ದರ್ಶನ ತಗೋಬೇಕು ಅಂದರೆ ದೇವಸ್ಥಾನದ ದೇವ್ರ ಮುಂದೆ ನಿಂತರು ತಿಮ್ಮಪ್ಪ ದರ್ಶನ ಕೊಡಲಿಲ್ಲ ಅಂತ ಗಾಬರಿ ಆತಂತ ಕನಕದಾಸರಿಗೆ. ಏನಪ್ಪ ಮರಾಯ ಇದು ಅಂತ. ಅವತ್ತು ರಾತ್ರಿ ಸ್ವಪ್ನಾತಂತ, ಅಲ್ಲೋ ನೀನು ಬರೋ ಗದ್ದಲ್ದಾಗ ಕಾಂತೇಶನ ದರ್ಶನ ತಗೊಳಾರ್ದ ನನ್ನ ದರ್ಶನಕ್ಕೆ ಬಂದಿಯಲ್ಲಪ್ಪ, ಹೆಂಗೆ ಕೊಡಲಿ ಅಂತ ಕೇಳಿದ್ರಂತ ತಿರುಪತಿ ತಿಮ್ಮಪ್ಪ. ಮತ್ತೆ ತಿರುಗಿ ಬಂದು ಕಾಂತೇಶ ಸ್ವಾಮಿ ದರ್ಶನ ತಗೊಂಡು ಅವರು ಹೋಗಿ ತಿಮ್ಮಪ್ಪನ ದರ್ಶನ ತಗೊಂಡು ಅಂತ ಹೇಳ್ತಾರೆ. ಇಂತಹ ವಿಶೇಷತೆಯಿಂದ ಕೂಡಿದಂಥ ಒಬ್ಬ ಹನುಮಂತ ದೇವರು ನಮ್ಮ ಕದರಮಂಡಲಿಗೆ ಕಾಂತೇಶ. ಇಲ್ಲಿ ಅಪಾರ ಭಕ್ತವೃಂದಾದ ಸರ್ವ ಧರ್ಮೀಯರು ಆ ದೇವಸ್ಥಾನದ ಸೇವೆಯನ್ನು ಮಾಡ್ತಾರೆ. ಬಹಳ ವಿಶೇಷವಾದದ್ದು, ಎಲ್ಲ ಧರ್ಮದವರು ತಮ್ಮ ಪಾತ್ರ ತಾವು ಬಹಳ ಅಚ್ಚುಕಟ್ಟಾಗಿ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವಂಥ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳ್ಬೋದು. ಸಾಕಷ್ಟು ದೊಡ್ಡ ದೇವಸ್ಥಾನ. ಈ ಕಾಂತೇಶ ಸ್ವಾಮಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಇನ್ನೊಂದು ಸಲ ಕ್ರೋಧಿನಾಮ ಸಂವತ್ಸರ ಮತ್ತು ಯುಗಾದಿಯ ಶುಭಾಶಯಗಳನ್ನು ಹೇಳಿ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ನನಗೆ ಅಪ್ಪಣೆ ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.